ಸಂಜೆ ಹೊತ್ತು ಬೆಳದಿಂಗಳು ಕಾರ್ಯಕ್ರಮಗಳು ಮಾಡ್ಕೊಳಕ್ಕೆ ಚೆನ್ನಾಗಿದೆ. ಒಂದೆರಡು ಗೆಸ್ಟ್ ರೂಮ್ ಇದಾವೆ, ಸುಮಾರು ಒಂದು 400-500 ಜನ ಕೂರ್ಬೋದು. ಈ ತರ ಹಿಂಗ್ ತೊಟ್ಟಿ ಮನೆ ತರ ಮಾಡಿರೋದ್ರಿಂದ ಮಳೆನೂ ನೋಡಕ್ಕೂ ಚೆನ್ನಾಗಿದೆ. ಇದು ಆ ಕಡೆ ಅದೇ ತರ ಒಂದು ಹೆಣ್ಮಕ್ಳಿಗೆ ಮಾಡಿದೀವಿ. ಎರಡು ಡಾರ್ಮೆಟ್ರಿ, 50 ಜನ ಹತ್ತಿರದ ಶಿವರಾತ್ರಿಗಳ ತರ ಉಳಿಯಕ್ಕೆ ಅನುಕೂಲ ಇದೆ. ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ. ನನ್ಗೆ ನಂಬಕ್ ಆಗ್ತಿಲ್ಲ, ಇವನ ಹತ್ರ ನೋಡ್ಕೊಂಡು ಅಲ್ಲೇ ಮಾತಾಡ್ತಾ ಇದ್ವಿ. ಮೊನ್ನೆ ಅನ್ಕೊಂಡಿದ್ದೆ ಕಣ, ಪರಮ್ ಸರನ್ ಇಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಸಡನ್ ನಂಗೆ ರೆಡ್ ಶರ್ಟ್ ಹಾಕೊಂಡು ಯಾರು ಸರ್ ಯಾರು ವಿಡಿಯೋ ಮಾಡ್ತಾ ಇದಾರಲ್ಲ ಅಂತ ಬಂದು ನೋಡಿದ್ವಿ. ಸಡನ್ ನೋಡಿದ್ರೆ ನೀವು ಏನು ಓದ್ತಿದ್ದೀರಿ? ನಂದು BSc ಕಂಪ್ಲೀಟ್ ಆಗಿದೆ ಸರ್. ಈಗ ಓದ್ತಿದ್ಯಾ? ಏನು ಜಾಬ್ ಮಾಡ್ತಿದ್ದೆ? ಈಗ ನೆಕ್ಸ್ಟ್ ನೋಡ್ಬೇಕು ಸರ್ ಏನು ಮಾಡಬೇಕು ಅಂತ ಹೇಳಿ. ಮುಂದೆ ಒಳ್ಳೆದಾಗಲಿ, ಶುಭವಾಗಲಿ, ಒಳ್ಳೆ ವಿಜ್ಞಾನಿಯಾಗು. ಬನ್ನಿ ಮನು. ಎಸ್ ಬನ್ನಿ ಮನು. ಇದು ಹಾಸ್ಪಿಟಲ್, ಇದು ಕುವೆಂಪುರವರ ಜನ್ಮ ಶತಮಾನೋತ್ಸವ ಭವನ. ಇದು 2004-05 ಕಟ್ಟಿರುವಂಥದ್ದು. ಇದು ಕುವೆಂಪುರವರು 100 ವರ್ಷ ಆದ ಸಂದರ್ಭದ ನೆನಪಿಗೆ ಸರ್ಕಾರ ಅನುದಾನ ಕೊಡ್ತು. ಆಗ ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವ್ರನ್ನ ಕೇಳಿಕೊಂಡಾಗ ಅವರು ಅದನ್ನು ಕೊಟ್ಟು ಸಹಕಾರ ಕೊಟ್ಟರು. ನಾವು ಏನು ಮಾಡಿದ್ವು, ಅದನ್ನು ನಮಗೆ ಈ ಚಟುವಟಿಕೆಗಳನ್ನ ನಡೆಸೋಕ್ಕೆ ಒಂದು ಕಟ್ಟಡ ಬೇಕಿತ್ತು, ಜೊತೆಗೆ ಒಂದು ವಸತಿಗೂ ಜಾಗ ಬೇಕಿತ್ತು. ನಿರಂತರವಾಗಿ ಶಿಬಿರಗಳು ಇದು ನಡೀತಾ ಇರೋದ್ರಿಂದ ಅದಕ್ಕೆ ಅನುಕೂಲ ಆಗಂಗೆ ನಾವೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಟ್ರಸ್ಟಲ್ಲಿ ಕೂತ್ಕೊಂಡು ನಮಗೇನು ಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಮಲೆನಾಡಿಗೆ ಹೊಂದುವ ಒಂದು ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿದ್ವು. ಮಲೆನಾಡು ಶೈಲಿಯ ಮನೆ. ಇದರಲ್ಲಿ ಮುಖ್ಯವಾಗಿ ಇಲ್ಲಿ ನೀವು ಪ್ರಾರಂಭದಲ್ಲೇ ನೋಡ್ತಿರಲ್ಲ, ಒಂದು ಆ್ಯಂಪಿ ಥಿಯೇಟರ್ ಕಾನ್ಸೆಪ್ಟ್ ಇದೆ. ಒಂದು ರಂಗಮಂದಿರ ಥರನೇ ಸಂಜೆ ಹೊತ್ತು ಬೆಳದಿಂಗಳು ಕಾರ್ಯಕ್ರಮಗಳು ಮಾಡ್ಕೊಳಕ್ಕೆ ಚೆನ್ನಾಗಿದೆ. ಹಾಗೆಯೇ ಇದರಲ್ಲಿ ಒಂದೆರಡು ಗೆಸ್ಟ್ ರೂಮ್ ಇದ್ದಾವೆ ಉಳ್ಕೊಳ್ಳಿಕ್ಕೆ. ಜೊತೆಗೆ ನಮ್ಮದು ಪ್ರತಿಷ್ಠಾನದ ಒಂದು ಕಚೇರಿನೂ ಇಲ್ಲೇ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಕೊಠಡಿನಲ್ಲಿ ತೇಜಸ್ವಿ ಅವರದು ಅವರ ಪರಿಚಯದ ಒಂದು ಚಿತ್ರಗಳನ್ನ ಹಾಕಿದ್ದೀವಿ ನಾವು. ಒಂದು ಗ್ಯಾಲ್ರಿ, ತೇಜಸ್ವಿ ಗ್ಯಾಲ್ರಿ ಅದು. ಸೊ ಜೊತೆಗೆ ಇದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತೇಳಿದ್ರೆ, ಒಳಗಡೆ ಇದಿದೆ ಏನು ಸ್ಟೇಜು ಎಲ್ಲ, ಆಮೇಲೆ ಓಪನ್ ಏರ್ ಮೇಲ್ಗಡೆ ಅದು ತೆರೆದಿದೆ. ಅದು ಒಂದು 400-500 ಜನ ಅದರಲ್ಲಿ ಕೂರ್ಬೋದು. ಬನ್ನಿ, ಪರವಾಗಿಲ್ಲ ಬನ್ನಿ. ಸೊ ಸ್ಟೇಜು ಅದು ಫುಲ್ ಎಕ್ವಿಪ್ಡ್ ಇದೆ, ಲೈಟು ಮತ್ತು ಸೌಂಡು. ಅದನ್ನು ಮಾಡಿ ಇಲ್ಲಿ ಸುಮಾರು ಒಂದು 400-500 ಜನ ಕೂರ್ಬೋದು. ಜೊತೆಗೆ ಮಳೆನೂ ನೋಡೋಕ್ಕೂ ಚೆನ್ನಾಗಿದೆ. ಇದು ಈ ಥರ ಹಿಂಗೆ ತೊಟ್ಟಿ ಮನೆ ಥರ ಮಾಡಿರೋದ್ರಿಂದ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಇದನ್ನು. ಆಮೇಲೆ ಇಲ್ಲಿ ಹೆಚ್ಚಿನ ಈ ಥರದ ಜಾಗಕ್ಕೆಲ್ಲ ಕಲ್ಲನ್ನೇ ಬಳಸಿದ್ದೀವಿ. ಎಲ್ಲೂ ಈ ಥರದ ಕಂಬ ಕೂರ್ಲಿಕ್ಕೆ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಫ್ರೀ ಇರಲಿ ಅಂತ. ಕಲ್ಲು ಒಂದ್ಸಲ ಮಾಡಿಬಿಟ್ರೆ ಸುಣ್ಣ ಬಣ್ಣ ಬೇಕಾಗಲ್ಲ. ಆಮೇಲೆ ಈ ಥರ ಎಲ್ಲ ಒಂದಿಷ್ಟು ಕುವೆಂಪು ಸಾಹಿತ್ಯದ ಪರಿಚಯಗಳನ್ನ ಹಾಕಿದ್ದೀವಿ. ಆಮೇಲೆ ಸ್ಥಾಪಕ ಟ್ರಸ್ಟಿಗಳದ್ದು ಒಂದು ಲಿಸ್ಟನ್ನ ಇಲ್ಲಿ ಹಾಕಿದ್ದೀವಿ. ಇದು ನಮ್ಮ ಉದ್ಘಾಟನಾ ಅವಾಗ ಜಸ್ಟಿಸ್ ಎನ್ ಡಿ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಕುಮಾರಸ್ವಾಮಿ ಆಗ ಉದ್ಘಾಟನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಆದರೆ ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದರು. ಧರ್ಮ ಸಿಂಗ್ ಅವರೇ ಬಂದು ಅವ್ರ ಹತ್ರನೂ ಎಲ್ಲ ಸೇರ್ ಮಾಡಿದ್ರು, ಯಡಿಯೂರಪ್ಪನವರು ಅವರು ಎಲ್ಲ. ಸೊ ಇದು ಅಲ್ಲಿಂದ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ ಇಲ್ಲಿ. ಈ ಥರ ಏನಾಗ್ತದೆ, ನಿಮಗೆ ಬಿಡು ಇಲ್ಲ ಅಂದರೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದ್ಬೋದು, ಇಲ್ಲ ಫೋಟೋ ತಕ್ಕೊಂಡು ನಿಧಾನ ಓದಲಿಕ್ಕೂ ಆಗ್ತದೆ. ಇದು ಡಾರ್ಮೆಟ್ರಿ ಈಗ ಬಾಗಿಲು ತೆಗಿಯಕ್ಕೆ ಹೇಳ್ತೀನಿ, ಬೀಗ ಹಾಕಿರಂತ ತೆಗಿಯಕ್ಕೆ ಹೇಳ್ತೀನಿ, ಆಮೇಲೆ ತಕ್ಕೋಬೋದು. ಇದು ನೋಡಿ ಇಲ್ಲಿದೆಯಲ್ಲ, ಈ ಥರ 25 ಕಾಟ್ಗಳು ಒಂದೊಂದು ಡಾರ್ಮೆಟ್ರಿಲ್ಲಿದೆ. 25 ಜನ ಹೌದು ವಾಸ ಅಂದ್ರೆ ಇದು ಗಂಡು ಮಕ್ಕಳಿಗೆ, ಆ ಕಡೆ ಅದೇ ಥರ ಒಂದು ಹೆಣ್ಮಕ್ಳಿಗೆ ಮಾಡಿದ್ದೀವಿ. ಓಕೆ, ಎರಡು ಡಾರ್ಮೆಟ್ರಿ. 50 ಜನ ಹತ್ತಿರದ ಶಿಬಿರಾರ್ಥಿಗಳ ಥರ ಉಳಿಯಕ್ಕೆ ಅನುಕೂಲ ಇದೆ. ಅದಕ್ಕೆ ಇವರಿಗೆ ಇಲ್ಲಿ ಅಟ್ಯಾಚ್ ಆಗಿ ಈ ಕಡೆ ಬಾತ್ರೂಮ್ ಎಲ್ಲ ಇದೆ, ಜೊತೆಗೆ ಬಿಸಿನೀರಿಗೆ ಗ್ಯಾಸ್ ಗೀಸರ್ ಎಲ್ಲ ಇಟ್ಕೊಂಡು ವ್ಯವಸ್ಥೆ ಮಾಡಿದ್ದೀವಿ. ಇಲ್ಲಿ ಡೈನಿಂಗು ಮತ್ತು
ಊಟಕ್ಕೆ ಮತ್ತು ಅಡುಗೆ ಮನೆ ಇಲ್ಲಿ ಮಾಡಿದ್ದೀವಿ. ಇಲ್ಲಿ ಟೇಬಲ್ಲು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಿನ್ನೆ ಕಾರ್ಯಕ್ರಮ ಇತ್ತು, ಸೊ ಇಲ್ಲಿ ಒಂದು 25 ಜನ ಕೂರ್ಬೋದು, 24 ಜನ. ಇಲ್ಲಿ ಬಫೆನೂ ಕೊಡ್ತೀವಿ ಟೇಬಲ್ ಇಟ್ಕೊಂಡು, ಹೆಚ್ಚಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ. ಊಟದ ವ್ಯವಸ್ಥೆ ನೀವು ಮಾಡಿಕೊಡ್ತೀರಿ? ಹೌದು, ಅಂದರೆ ನಮ್ಮ ಶಿಬಿರಗಳಿಗೆ ನಾವೇ ಮಾಡ್ತೀವಿ, ಬಟ್ ಬೇರೆಯವರಿಗೂ ನಾವು ಒಂದು 4-5 ಜನ ಕೇಟ್ರಿಂಗ್ ಮಾಡೋರು ಇದ್ದಾರೆ, ಅಡುಗೆ ಮಾಡೋರು, ಅವ್ರ ಅಡ್ರೆಸ್ ಕೊಡ್ತೀವಿ. ಅವ್ರು ಯಾರ ಹತ್ರ ಒಟ್ಟಿನಲ್ಲಿ ಅವ್ರ ಹತ್ರನೇ ಮಾಡಿಸ್ಬೇಕು ಅವರು, ಇಲ್ಲಾಂದರೆ ಪ್ಲಾಸ್ಟಿಕ್ಕು ಅದು ಇದು ನೀರಿನ ಬಾಟ್ಲಿ ಈ ಥರದ್ದು ಇದನ್ನೆಲ್ಲ ತೊಳೆದು ಕೊಟ್ಟು ಹೋಗ್ಬೇಕು ಅವರು. ಕ್ಲೀನಿಂಗ್ ಎಲ್ಲ ಆ ಥರ ಕಂಡೀಷನ್ ಮೇಲೆ ಒಂದು 4 ಜನ ಅಡುಗೆಯವ್ರನ್ನ ಇಟ್ಕೊಂಡಿದ್ದೀವಿ. ಅವ್ರವ್ರು ಮಾತಾಡ್ಕೊಂಡು ಅವರೇ ಪೇಮೆಂಟ್ ಮಾಡ್ತಾರೆ. ಇದು ಅಡುಗೆಗೆ ಒಂದು ಜಾಗ ಮಾಡ್ಕೊಂಡಿದ್ದೀವಿ. ಸೊ ಮಿತ್ರ ಮಂಜು ಬರಲ್ಲ ಅಲ್ಲ, ಬಂದರೆ ಒಂಚೂ ಹೋಮ್ ಥಿಯೇಟ್ರ್ ಬೀಗ ತೆಗಿಲಿ. ಇದು ಸ್ಟೇಜೂ ವಿಶಾಲವಾಗಿದೆ, ಸೌಂಡು ಮತ್ತು ಲೈಟಿಗೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಂದ ಮಾನಿಟರ್ ಮಾಡ್ತೀವಿ ಅದನ್ನು. ಸೌಂಡ್ ಆ್ಯಂಡ್ ಲೈಟ್, ಸೌಂಡ್ ಆ್ಯಂಡ್ ಲೈಟ್ ಅಲ್ಲಿಂದನೇ ಮಾನಿಟರ್. ಹಾಂ, ಕಂಟ್ರೋಲ್ ರೂಮ್ ಅಲ್ಲಿ ಇಟ್ಕೊಂಡಿದ್ದೀವಿ. ಓಕೆ. ಆಮೇಲೆ ಅಲ್ಲಿ ಒಂದು 100 ಜನ ಕೂತ್ಕೊಂಡು ಸೆಮಿನಾರ್ ಹಾಲ್ ಥರ ಒಂದು ಹಾಲ್ ಇದೆ ಇದು. ಹಾಂ, ಅದು ಈ ಕಡೆ ತೆರೆಕೊಂಡಿದೆ, ಅದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರ್ತದೆ. ಓಕೆ. ಮತ್ತೆ ಅಲ್ಲಿ ಹೋಗ್ತೀವಿ, ಅಲ್ಲಿ ಅದು ನಮ್ಮದು ಥಿಯೇಟರ್, ಅದು ಹೋಮ್ ಥಿಯೇಟ್ರು, 50-ಸೀಟ್ರದ್ದು ಒಂದು ಆಡಿಯೋ ವಿಜುವಲ್ ಥಿಯೇಟ್ರು, ಎ ಸಿ ರೂಮ್ ಅದು. ಈ ಕಡೆ ಒಂದರಲ್ಲಿ ನಮ್ಮ ಪುಸ್ತಕದ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದು ಇಲ್ಲಿ ಒಂದು ಗ್ರೀನ್ ರೂಮ್ ಇಟ್ಕೊಂಡಿದ್ದೀವಿ ಮೇಕಪ್ಪಿಗೆ. ಇದಕ್ಕೆ ಎಲ್ಲ ಮಂತ್ರಮಂಗಲ್ಯ ನೋಡಿ, ನಿನ್ನೆ ಇಷ್ಟೇ ಸಿಂಪಲ್ ನಮ್ಮದು ಮಂತ್ರಮಂಗಲ್ಯ, ಇಷ್ಟೇ ಸ್ಟೇಜು. ಇಲ್ಲಿ ಕುರ್ಚಿ ಇಡ್ತೀವಿ, ಟೇಬಲ್ ಇಟ್ಟಿರ್ತೀವಿ, ಮೈಕು, ಹೆಣ್ಣು ಗಂಡು ಕೂರ್ಸೋಕ್ಕೆ ಅವ್ರ ಪೇರೆಂಟ್ಸ್ ಕೂರ್ಸೋಕ್ಕೆ ಅಂತ ಒಂದು 10 ಕುರ್ಚಿನ ಹಾಕ್ತೀವಿ, ಹೋದವ್ರು ಕೆಳಗಡೆ ಇರ್ತಾರೆ. ಆಯಿತು, ಇಲ್ಲೇ ಊಟ ಮಾಡ್ತಾರೆ, ಒಳ್ಳೆದಾಗಲಿ ಹೋಗ್ತಾ ಇರ್ತಾರೆ. ಸರಳವಾಗಿ ಬೇಗ ಮುಗಿದೋಗುತ್ತೆ, ಒಂದು ಗಂಟೆ ಅಷ್ಟೇ ಎಲ್ಲ ಒಟ್ಟು ಎಲ್ಲ ಕಾರ್ಯಕ್ರಮ. ಒನ್ ಅವರ್. ಓಕೆ. ಇದು ಲೇಡೀಸ್ ಡಾರ್ಮೆಟ್ರಿ, ಅದೆಲ್ಲ ಬೆಡ್ಶೀಟ್ಸ್ ಎಲ್ಲ. ಹೌದು ಹೌದು. ಉದಾಹರಣೆಗೆ ಒಂದು 500 ಜನ ಬಂದರೆ? ಇಲ್ಲ, ಆಗಲ್ಲ, ಅಲೋ ಮಾಡೋದೇ ಇಲ್ಲ ನಾವು, ಅಲೋನೇ ಮಾಡಲ್ಲ. 50, ನಮ್ಮದು 4-5 ಬೆಡ್ರೂಮ್ ಇದೆ, ಡಬಲ್ ರೂಮು, ಗೆಸ್ಟ್ ರೂಮು. ಸೊ ಅದು ಸೇರಿ ಒಂದು 60-65 ಜನಕ್ಕೆ ಮಾಡಿ ಅಷ್ಟೇ ಅಷ್ಟೇ. ಓಕೆ. ಅಥವಾ ಉಳ್ಕೊಳ್ಳಲ್ಲ, ನಾವು ಒಂದಿನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಅದು ಮಾಡ್ತಾರೆ ಕೆಲವರು, 200-300 ಜನ. ಈ ರೋಟ್ರಿ ಅವರು, ಲಯನ್ಸು, ಈ ಇನ್ನರ್ ವೀಲ್ ಕ್ಲಬ್ನವರು, ಅವ್ರು ಮಾಡ್ಕೊಂಡು ಇಲ್ಲಿ ನಮ್ಮ ಏನು ಅಕಾಮಡೇಷನ್ ಇದೆ ಅಪ್ ಟು 500 ವರೆಗೂ ಮಾಡ್ತಾರೆ. ಮಾಡ್ಬೋದು. ಕಲಾಮಧ್ಯಮ 1 ಮಿಲಿಯನ್ ಪ್ರೋಗ್ರಾಮ್ ಮಾಡ್ಬೋದಲ್ಲ ಸರ್ ಇಲ್ಲಿ. ಆಮೇಲೆ ಹೊರಗಡೆ ಊಟ ಎಲ್ಲ ಅಲ್ಲಿ ಮರದ ಕೆಳಗಡೆ ಮಂಟಪ ಎಲ್ಲ ಇದೆ, ತೋರಿಸ್ತೀನಿ, ಅಲ್ಲಿ ಬಫೆ ಊಟ ಕೊಡ್ತೀವಿ. ಓ, ಇದು ಬಿಟ್ಟು ಬೇರೆ ಕಡೆ ಅವಕಾಶ? ಹಾಂ ಹೌದು. ಓಕೆ. ಅಲ್ಲ, ಇದಕ್ಕೆ ಕಾಸ್ಟ್? ಇದು ನಾವು ಏನು ಕಾರ್ಯಕ್ರಮ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ಸಾಹಿತ್ಯದ ಕಾರ್ಯಕ್ರಮ ಆದರೆ ಕೆಲವ್ರಿಗೆ ಫ್ರೀ ಕೊಡ್ತೀವಿ, ಕೆಲವ್ರಿಗೆ ನಾಮಿನಲ್ಲು, ಇಲ್ಲ ಅಂದರೆ ದಿನಕ್ಕೆ 15,000 ತಗೊಳ್ತೀವಿ. ಓಕೆ. ಕೆಲವು ಬೇರೆ ಬೇರೆ ಕಂಪನೀಸು ಅವರು ಇವರು ಟ್ರೈನಿಂಗ್ ಕ್ಯಾಂಪ್ಗಳು ಮಾಡ್ತಾರೆ, ಅದಕ್ಕೆಲ್ಲ 15,000 ಒಂದು ದಿನಕ್ಕೆ, ಎಲ್ಲ ಜನರೇಟ್ರು, ಮೈಕು, ಪ್ಲಸ್ ರೂಮ್ಸ್ ಎಲ್ಲವೂ, ಇಡೀ ಹೋಲ್ ಇದೇ ಬಿಟ್ಕೊಡ್ತೀವಿ. ಓಕೆ. ಓಕೆ. ಜನರೇಟರ್ ಕೂಡ ಸೇರಿಸಿ? ಹೌದು, ದೊಡ್ಡ ಜನರೇಟರ್ ಇದೆ. ಫುಲ್ ಡೇ? ಫುಲ್ ಡೇ, 24 ಅವರ್ಸ್ಗೆ. ಓಕೆ. ಇಲ್ಲಿ ಒಂದು ಮಲ್ಟಿಮೀಡಿಯಾ ಹಾಲ್ ಅಂದರೆ ಒಂದು TV ಇಟ್ಟಿದ್ದೀವಿ, ಏನಾದರೂ ನೀವು ನೋಡೋದು ಮಾಡೋದು ಏನಾದ್ರು ಇದ್ದರೆ ಅದನ್ನು ಇಲ್ಲಿ ಹಾಕ್ಕೊಂಡು ನೋಡ್ಬೋದು. ಆಮೇಲೆ ಇಲ್ಲಿ ಕುವೆಂಪುರವರು ಸುಮಾರು 13-14 ಜನ ಮುಖ್ಯಮಂತ್ರಿಗಳ ಜೊತೆ ಇರೋ ಫೋಟೋಗಳೇ ನೋಡಿ. ಇಲ್ಲಿಂದ ಮೊದಲನೇ ಮುಖ್ಯಮಂತ್ರಿಗಳಿಂದ ಇದೆ ನೋಡಿ, KC ರೆಡ್ಡಿ ಅವರು ಇಯರು ಹಾಕಿದ್ದೀವಿ. ಹೀಗೆ ಹಾಕಿ ಇಲ್ಲಿ ಒಂದು 2-3 ಮಾತ್ರ ಬೇರೆ ವಿಧ, ಮತ್ತೆಲ್ಲ ಮುಖ್ಯಮಂತ್ರಿಗಳದ್ದೆ. ಹನುಮಂತಯ್ಯನವರು, ಕಂಠಿಯವರು, ದೇವರ ಅಲ್ಲಿ ನಿಜಲಿಂಗಪ್ಪನವರು, ಕಡಿದಾಳರು, ಮೈಸೂರು ಮಹಾರಾಜರು ಆವಾಗ ಅವರು ಅವರು ಗವರ್ನರ್ ಅಲ್ಲ, ವೀರೇಂದ್ರ ಪಾಟೀಲ್, ಜತ್ತಿಯವರು, ಅರಸು ಅವರು, ಗುಂಡೂರಾವ್, ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಬೊಮ್ಮಾಯಿ, ಬಂಗಾರಪ್ಪನವರು, ಮೊಯ್ಲಿಯವರು. ಅಲ್ಲಿಗೆ ಇಷ್ಟು ಜನನೂ ಮುಖ್ಯಮಂತ್ರಿಗಳೇ. ಬಹುಶಃ ಒಬ್ಬ ಕವಿ ಇಷ್ಟು ಜನ ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಇರೋದು
ಚಾನ್ಸೇ ಇಲ್ಲ ಅನ್ನಿಸ್ತದೆ, ಗೊತ್ತಿಲ್ಲ. ವಿ ಪಿ ಸಿಂಗ್ ಅವರು ಮೈಸೂರು ಮನೆಗೆ ಬರ್ತಾರೆ ಕುವೆಂಪು ಮಾತಾಡ್ಸೋಕ್ಕೆ. ಇದು ಅವ್ರ ಜೊತೆ ಶೇರ್ ಮಾಡ್ಕೊತಾರಲ್ಲ ಜ್ಞಾನಪೀಠ ಜೋಶಿಯವರು ಗುಜರಾತಿನವರು ನೋಡಿ. ಆಗ ಜ್ಞಾನಪೀಠ ತಗೊಳ್ಳೋ ಸಂದರ್ಭದಲ್ಲಿ ಗವರ್ನರ್ಗಳು ಹೋಗ್ತಿದ್ರು, ಕರ್ನಾಟಕದ ಗವರ್ನರು ಉಕಾಡಿಯಾ ಇರ್ಬೇಕಲ್ಲ, ರಾಜಸ್ಥಾನ ಮುಖ್ಯಮಂತ್ರಿ, ರಾಜಸ್ಥಾನ ಮುಖ್ಯಮಂತ್ರಿ ಮೋಹನ್ಲಾಲ್ ಸುಕಾಡಿಯಾ, ಇವರು ರಾಜ್ಯಪಾಲರು, ಅಲ್ಲಿಯ ರಾಜ್ಯಪಾಲರು, ಗುಜರಾತ್ ರಾಜ್ಯಪಾಲರು. ಇವ್ರು ನಮ್ಮವರು ಹೋಗಿದ್ದಾರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿನೂ ಭಾಗವಹಿಸಿದ್ದಾರೆ ಆ ಫೋಟೋ. ಒಟ್ಟಿನಲ್ಲಿ ಅವತ್ತಿನ ಒಂದು ಇದಕ್ಕೆ ಅಷ್ಟು ಮಹತ್ವ ಇತ್ತು. ಇದು ಶಿವಪ್ರಸಾದ್ ಅವರ ಫೋಟೋ. ಇದನ್ನೆಲ್ಲ ನಾವು ಮಂತ್ರಮಾಂಗಲ್ಯ ಮದುವೆಗೆ ಇಡ್ತೀವಿ. ಓಕೆ, ಅವರು ಅಪೇಕ್ಷೆ ಪಟ್ಟರೆ ಕೆಲವರು ಏನೂ ಬೇಡ ಅಂತಾರೆ, ಬರೀ ಕುವೆಂಪು ಫೋಟೋ ಇಡ್ತಾರೆ, ಕೆಲವರು ಅದೂ ಬೇಡ ಅಂತಾರೆ, ಅವ್ರ ಇಚ್ಛೆ ಏನಿದೆಯೋ ಅದು. ಏನು ಅಂದರೆ ತೊಂದರೆಗಳು ಇದೆ ಈ ಕೋತಿಯಿಂದ ಪಾರವಾಳಗಳು, ಹಂಗಾಗಿ ಕೆಲವು ಅನಾನುಕೂಲಗಳು ಇದೆ. ಬಟ್ ಏನು ಅಂದರೆ ಎಕೋ ಇಕೋ ಆಗಲ್ಲ, ಸೌಂಡ್ ಸಿಸ್ಟಮ್ ಚೆನ್ನಾಗಿರ್ತದೆ. ಇಲ್ಲಿ ಮೇಲ್ಗಡೆ ಹೋಗ್ಬಾರ ಇಲ್ಲಿ ಸರ್, ಮೇಲ್ಗಡೆ ಅದೇ ಹಾಲು ಮಲ್ಟಿಮೀಡಿಯಾ ಇದಿದೆ, ಆಡಿಯೋ ವಿಜುವಲ್ ಇರೋ ಸಣ್ಣ ಜಾಗದಲ್ಲೇ ಏನು ಮಾಡೋಕ್ಕೆ ಸಾಧ್ಯ ಎಲ್ಲವನ್ನು. ಇದು ಥಿಯೇಟ್ರು, ಐವತ್ತು ಕೆಲವು ಸರಿ ಚೇರ್ ಎಕ್ಸ್ಟ್ರಾ ಹಾಕ್ತೀವಿ, ಕೆಲವರು ಚೇರೇ ಬೇಡ ಅಂತ ಮಕ್ಕಳಾದರೆ ಕೆಳಗಡೆನೆ ಕೂರಿಸ್ಬಿಡ್ತಾರೆ ಚೇರ್ ತೆಗೆದು, ಒಂದು 70-80 ಜನ ಕೂರ್ತಾರೆ. ಓಕೆ, ನಾವು ಉದಾಹರಣೆಗೆ ಯಾವ್ದಾದ್ರು ಫಿಲ್ಮ್ ಸ್ಕ್ರೀನಿಂಗ್ ಮಾಡಿ ಅವರೇ ಬರ್ತಾರೆ ಭಾಳ ಜನ, ಈಗ ಒಂದು 2 ವರ್ಷದಿಂದ ಬರ್ತಿಲ್ಲ. ಸಾಂಗತ್ಯ ಅಂತೇಳಿ ಅವರು ವರ್ಷದಲ್ಲಿ ಒಂದು 2 ಸರಿ ಕ್ಯಾಂಪ್ ಮಾಡೋರು, ಇಲ್ಲಿ ಒಂದು 50 ಜನ ಬಂದು ಸಿನಿಮಾ ನೋಡೋಕ್ಕಾಗೆ ಬರೋರು, ಒಬ್ಬ ಟೆಕ್ನಿಷಿಯನ್ನು ಡೈರೆಕ್ಟ್ರು ಯಾರನ್ನಾರು ಕರ್ಕೊಬಂದು ಚರ್ಚೆಗಳು, ಒಂದು 2-3 ಸಿನಿಮಾ ನೋಡ್ತಿದ್ರು ಅಷ್ಟೇ 2 ದಿನಕ್ಕೆ, ಅದ್ರ ಮೇಲೆ ಚರ್ಚೆಗಳು. ಇದು ಶತಮಾನದ ಸಾಹಿತ್ಯ ಶಿಖರ ಕುವೆಂಪು ಅವರ ಹುಟ್ಟೂರು ಕುಪ್ಪಳ್ಳಿ. ತೀರ್ಥಹಳ್ಳಿಯ ಕಡಿದು ತಾಯಿ ತುಂಗೆಯ ದಾಟಿ 9 ಮೈಲಿಗಳ ದೂರದ ಹಳ್ಳಿ ಕುಪ್ಪಳ್ಳಿ. ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕವಿಯ ಆಶಯಗಳಿಗೆ ಮೂರ್ತ ರೂಪ ನೀಡಲು ಬದ್ಧವಾಗಿದೆ. ಪ್ರತಿಷ್ಠಾನ, ಸರ್ಕಾರ ಮತ್ತು ಸಮುದಾಯದ ಸಹಕಾರದಿಂದ ಕುವೆಂಪು ಶತಮಾನೋತ್ಸವ ಸ್ಮಾರಕ ಭವನ ತಲೆ ಎತ್ತಿ ನಿಂತಿದೆ. ಒಳ್ಳೆ ಸೌಂಡ್ ಸರ್. ಕುವೆಂಪು ರಾಷ್ಟ್ರೀಯ ಪುರಸ್ಕಾರ ಅಂತ ಕೊಡ್ತಾ ಇದ್ದಾರೆ ಸರ್. ಹೌದು, ಏನಾದ್ರೂ ಆಲೋಚನೆ? ಅದು ಕುವೆಂಪುರವರ ಹೆಸರಿನಲ್ಲಿ ಒಂದು ಭಾರತೀಯ ಭಾಷೆಗಳಲ್ಲಿ ಪ್ರಮುಖ ಲೇಖಕರನ್ನ ಆಯ್ಕೆ ಮಾಡಿ ಪ್ರತಿ ವರ್ಷ ಕೊಡ್ತೀವಿ. ಅಂದರೆ ಒಂದು ರಾಜ್ಯಕ್ಕೆ ಒಂದು ಭಾಷೆಗೆ ಕೊಟ್ಟರೆ ಮತ್ತೆ ಸುತ್ತು ಬರ್ತಾ ಇರ್ತದೆ, ಒಂದೇ ಭಾಷೆಗೆ ಮತ್ತೆ ಕೊಡೋದಿಲ್ಲ. ನಮ್ಮ ನಿಯಮ ಏನು ಅಂತ ಹೇಳಿದ್ರೆ ಅವರು ಜ್ಞಾನಪೀಠನ ತಗೊಂಡಿರಬಾರ್ದು, ಸರಸ್ವತಿ ಸನ್ಮಾನ್ ತಗೊಂಡಿರಬಾರ್ದು, ಅವ್ರು ತಗೊಂಡವ್ರಿಗೆ ಕೊಡಲ್ಲ. ಆಮೇಲೆ 5 ಲಕ್ಷ ರೂಪಾಯಿ ಕ್ಯಾಶ್ ಅವಾರ್ಡ್ ಅದು, ಮತ್ತು ಬೆಳ್ಳಿಯ ಪದಕ. ಓಕೆ, ಅದನ್ನು ಪ್ರತಿ ವರ್ಷ ಕೊಡ್ತೀವಿ. ಈಗಾಗಲೇ ಒಂದು 8-9 ಭಾಷೆಗಾಯ್ತಾ, ಎಲ್ಲ ಸುಮಾರು ಭಾಷೆಗಳಿಗಾಗಿ. ಈಗ ಮೊನ್ನೆ ತಮಿಳಿಗೆ ಡಿಕ್ಲೇರ್ ಮಾಡಿದ್ರು ಅಣ್ಣಾಮಲೈ ಅಂತೇಳಿ, ಭಾಳ ಒಳ್ಳೆ ರೈಟ್ರು, ತಮಿಳ್ನಾಡಲ್ಲಿ ತುಂಬ ಪ್ರಚಾರ ಅವ್ರ ಬಗ್ಗೆ ಬಂತು ನ್ಯೂಸ್ ಗ್ಯೂಸಲ್ಲೆಲ್ಲ. ಸೊ ಹಾಗಾಗಿ ಅದರ ದಾನಿಗಳು ಅವರು, ಚಂದ್ರಶೇಖರ್ ಅವರ ಮಗ ನರೇಂದ್ರ ಅಂತೇಳಿ, ಅವರು ಒಂದು 85 ಲಕ್ಷ ರೂಪಾಯಿನ ಡಿಪಾಸಿಟ್ ಇಟ್ಟಿದ್ದಾರೆ ಅಲ್ಲಿ, ಅದರ ಬಡ್ಡಿ ಹಣದಲ್ಲಿ ಕೊಡಿ ಅಂತೇಳಿ. 85 ಲಕ್ಷ ವರ್ಷಕ್ಕೆ 5 ಲಕ್ಷ ಬಡ್ಡಿ ಬರುತ್ತೆ ಸುಮಾರಾಗಿ, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅವ್ರು ಕೊಡ್ತೀವಿ ಎಂದಿದ್ದಾರೆ, ಮತ್ತೆ ಅದನ್ನು 1 ಕೋಟಿ ಮಾಡ್ತೀನಿ ಎಂದಿದ್ದಾರೆ. ಸೊ ಹಾಗಾಗಿ ಅವರ ನೆನಪಲ್ಲಿ ಅದನ್ನು ಕೊಡೋವಂಥದ್ದು. ಬಟ್ ಕೊಡೋದು ದಿನ ಹೌದೌದು, ಅದರದ್ದು ಹೆಸರನ್ನ ಹಾಕ್ಬೇಕು ಅಂತ ಬೋರ್ಡ್ ರೆಡಿ ಮಾಡಿ, ಅದು ಅಲ್ಲಿ ಬರ್ಸ್ಬೇಕು ಇದನ್ನೆಲ್ಲ, ಒಂದು ಕೂರಕ್ ಬೇಕಲ್ಲ. ನಿಮ್ಮ ಆಫೀಸು ಎಲ್ಲರೂ? ಇದು ನಮ್ಮದು ಗೆಸ್ಟ್ ರೂಮ್ 1,
ಸ್ವಲ್ಪ ದೊಡ್ಡ ರೂಮ್ ಇದೆ. ಅಮ್ಮ ಚೆನ್ನಾಗಿದ್ದೀರಾ? ನಾವೆಲ್ಲೊಂದು ವರ್ಕ್ಶಾಪ್ ಮಾಡೋಕೆ ತಾವಿದ್ರಿ ಒಂದು ನಾಲ್ಕೈದು ವರ್ಷದಿಂದ. ಮಂಜು ಕಾಫಿ ಬಿಸ್ಕತ್ ಅಲ್ಲಿ ಹೋಗೋಣ ಗ್ಯಾಲ್ರಿ. ಇಲ್ಲಿ ತೇಜಸ್ವಿ ಅವ್ರದ್ದು ಒಂದು ಗ್ಯಾಲರಿ ಮಾಡಿದ್ದೀವಿ. ಈಗ ಅವ್ರದ್ದು ಪುಸ್ತಕನೂ ಮಾರಾಟಕ್ಕೆ ಇಲ್ಲಿ ಇಟ್ಟಿದ್ದೀವಿ. ಹೌದು, ಶೇಕಡ 10 ರಿಯಾಯಿತಿನಲ್ಲಿ ಕೊಡ್ತೀವಿ. ಅಲ್ಲಿ ಕುವೆಂಪು ಪುಸ್ತಕ ಮಾತ್ರ ಕವಿ ಮನೆಯಲ್ಲಿ. ಇಲ್ಲಿ ತೇಜಸ್ವಿ ಸರ್, ತೇಜಸ್ವಿದು ಚಿತ್ರ ಸಂಪುಟ ತಗೊಂಡ್ಬನ್ನಿ ಸರ್. ತೇಜಸ್ವಿದ ಚಿತ್ರ ಸಂಪುಟ ಅಷ್ಟು ಫೋಟೋಗ್ರಾಫ್ ಬುಕ್ ಅಲ್ಲ, ಅವ್ರ ಅವ್ರ ಫೋಟೋ ಮಾತ್ರ. ಗೊತ್ತಾಯ್ತು ಗೊತ್ತಾಯ್ತು. ಅದು ಇವ್ರು ಮಾಡ್ತಾರೇನೋ ಶಿವಾರೆಡ್ಡಿ ಅವರು, ಅವ್ರ ಹತ್ರ ಕಲೆಕ್ಷನ್ಸ್ ಎಲ್ಲ ಇದೆ. ಕಲಾಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.